ಆನ್ಲೈನ್ ಅಲ್ಲಿ ಸೇಲ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ಆನ್ಲೈನ್ ಸೇಲ್ಸ್ ಹೇಗೆ ಮಾಡಬಹುದು, ಸೋಶಿಯಲ್ ಮೀಡಿಯಾ ಪೇಜ್ ಅನ್ನು ಕ್ರಿಯೇಟ್ ಮಾಡೋದು, ವೆಬ್ಸೈಟ್ ಅನ್ನು ಶುರು ಮಾಡೋದು. ರೈತರೇ ವೆಹಿಕಲ್ ಮಾಡಿಕೊಂಡು ಅವರು ಬೆಳೆದಿದ್ದನ್ನ ಲಾರಿಗೋ ಟ್ರಕ್ಕಿಗೋ ಏನೋ ಹಾಕೊಂಡು ತಗೊಂಬಂದು ರೋಡ್ ಅಲ್ಲಿ ನಿಂತ್ಕೊಂಡು ನಾವು ರೈತರು ಮಾರಾಟ ಮಾಡ್ತಿದೀವಿ ಅಂದ್ರೆ ಜನ ನಿಂತು ತಗೊಂಡು ಹೋಗ್ತಾರೆ. ಓಕೆ, ಫಸ್ಟ್ ಕ್ವೆಶ್ಚನ್. ಒಬ್ಬರಿಗೆ ಒಂದೇ ಪ್ರಶ್ನೆ, ನಿಮ್ದು ಈ ಕೋಟ ಮುಗಿಯುತ್ತೆ. ಓಕೆ, ಆನ್ಲೈನಲ್ಲಿ ಸೆಲ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ನಿಮಗೆ ಆನ್ಲೈನಲ್ಲಿ ಸೆಲ್ ಮಾಡೋದಕ್ಕೆ ಮೂರು ದಾರಿ. ಮೊದಲನೇ ದಾರಿ, ಈಸಿ ದಾರಿ ಏನಂದರೆ, ಯಾರ್ದು ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ಗಳಿರುತ್ತಲ್ಲ, ಬಿಗ್ ಬಾಸ್ಕೆಟ್ ಥರದ್ದು, ಆ ಥರದ ಪ್ಲ್ಯಾಟ್ಫಾರ್ಮ್ಗಳಿಗೆ ಡೈರೆಕ್ಟಾಗಿ ಅಪ್ರೋಚ್ ಮಾಡಿಬಿಟ್ಟು ನೀವು ಇಂಥದ್ದನ್ನ ಬೆಳೀತಿದ್ದೀರಿ. ಇನ್ಫ್ಯಾಕ್ಟ್ ಬಿಗ್ ಬಾಸ್ಕೆಟ್ ಅವ್ರದ್ದೆಲ್ಲ ಕಲೆಕ್ಷನ್ ಸೆಂಟರ್ಗಳಿದ್ದಾವೆ, ಅವರ ಕಲೆಕ್ಷನ್ ಸೆಂಟರ್ಗೆ ನೀವು ಡೆಪಾಸಿಟ್ ಮಾಡಿದ್ರೆ ಅವ್ರು ತೊಗೊಳ್ತಾರೆ. ಬಟ್ ಸಮಸ್ಯೆ ಏನಂದರೆ, ಈಗ ಸೀಬೆಕಾಯಿ ಬೆಳೆಯೋರು ಹೇಳ್ತಾರೆ, ಈಗ ಹೈಬ್ರಿಡ್ ಸೀಬೆ, ಅಲ್ಲಿ ಹೋದ ತಕ್ಷಣ ಅವ್ರು ಒಂದೇ ಥರದ ಸೈಜನ್ನು ತೊಗೊಳ್ತಾರೆ. ನೀವು ಈಗ 10 kg ಸೀಬೆ ತೊಗೊಂಡೋದ್ರೆ ಅವರು ಒಂದು 4 kg ವಾಪಸ್ ಕಳಿಸ್ತಾರೆ, ಬೆಸ್ಟ್ 5-6 kg ತಗೊಂಡ್ಬಿಡ್ತಾರೆ. ಇನ್ನು ಉಳಿದಿದ್ದನ್ನು ನೀವು ಯಾರೋ ಕೇಳಿದ ರೇಟಿಗೆ ಕೊಡಬೇಕಾಗತ್ತೆ. ಈ ಥರದ್ದಿದೆ. ಇದು ಒಂದು ಆಪ್ಷನ್, ಬೇರೆಯವರ ಮೂಲಕ ಮಾರಾಟ ಮಾಡೋದು. ಎರಡನೇ ಆಪ್ಷನ್ನು, ನಿಮ್ಮದೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ ಮೂಲಕ ಬೇರೆ ಬೇರೆಯವರಿಗೆ 10 kg, 20 kg, 50 kg ಈಗ ದೊಡ್ಡ ದೊಡ್ಡ ಶಾಪ್ಗಳಿಗೆ ರೀಚ್ ಔಟ್ ಆಗಿಬಿಟ್ಟು ನೀವು ಅದ್ರ ಮೂಲಕ ಕೂಡ ಮಾರಾಟ ಮಾಡೋದು. ಬರೀ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ನಿಮಗೇನು ವೆಬ್ಸೈಟು ಆ್ಯಪು ಬೇಕಾಗಿಲ್ಲ. ಇನ್ನು ಮೂರನೇ ದಾರಿ ಭಾಳ ಸ್ವಲ್ಪ ಕಷ್ಟದ್ದು, ನಿಮ್ಮದೇ ಅದು ವೆಬ್ಸೈಟ್ ಮಾಡಿ ಅಲ್ಲಿ ಲಿಸ್ಟ್ ಮಾಡೋದು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾವು ಈ ಕೋರ್ಸಲ್ಲಿ ಏನು ಮಾಡಿದ್ದೀವಿ ಅಂದರೆ ಅದು ಅಷ್ಟನ್ನು ಹೇಳ್ಕೊಟ್ಟಿದ್ದೀವಿ. ಆನ್ಲೈನ್ ಸೇಲ್ಸ್ ಹೇಗೆ ಮಾಡ್ಬೋದು, ಸೋಷಿಯಲ್ ಮೀಡಿಯಾ ಪೇಜ್ ಹೆಂಗೆ ಕ್ರಿಯೇಟ್ ಮಾಡೋದು, ವೆಬ್ಸೈಟ್ ಹೆಂಗೆ ಶುರು ಮಾಡೋದು, ಎಲ್ಲವನ್ನೂ ಹೇಳ್ಕೊಟ್ಟಿದ್ದೀನಿ. ನಾನು ನಿಮಗೆ ಈ 4 ದಾರಿ ಹೇಳಿದ್ನಲ್ಲ, ಸೊಸೈಟಿ ಅಥವಾ FPO ಅಥವಾ ಪಾರ್ಟ್ನರ್ಶಿಪ್ಪು ಅಂತ, ಅಥವಾ ಪ್ರೈವೇಟ್ ಲಿಮಿಟೆಡು, ಅದೊಂದೇ ಕಾರಣ. ನಿಮ್ಗೇನಾಗ್ಬಿಡತ್ತೆ ಗೊತ್ತಾ, ಆನ್ಲೈನ್ ಶಾಪ್ ಮಾಡಿ ಈಗ ನೀವು ಮನೆ ಮನೆ ಡೆಲಿವರಿ ಕೊಡಬೇಕು. ಈಗ ಅಕ್ಕಿ ಬೇಳೆಗಳನ್ನ ಬೆಳೀತಾರಲ್ಲ, ಪ್ರತಿ ಮನೆಯಲ್ಲೂ ಪ್ರತಿ ತಿಂಗಳು ಒಂದು 2,500-3,000 ರೂಪಾಯಿ ಅಕ್ಕಿ ಬೇಳೆ ಕನ್ಸಂಪ್ಷನ್ ಆಗುತ್ತಾ, ಕೊಂಡ್ಕೊಳ್ತಾರ? ಆದರೆ ಆ ಪ್ರತಿ ಮನೆಗೂ ಕೂಡ ಇವತ್ತು ಮಧ್ಯವರ್ತಿಗಳಿಂದ, ಅಂಗಡಿಗಳಿಂದನೇ ಬರುತ್ತೆ. ಒಂದು ವೇಳೆ ರೈತರೆಲ್ಲ ಒಟ್ಟಾಗಿ 100% ಆರ್ಗ್ಯಾನಿಕ್ ಅಥವಾ ಯಾವುದೇ ಕೆಮಿಕಲ್ನ ಬಳಸದೆ ಬೆಳೆದಿರೋಂತಹ ಅಕ್ಕಿ ಬೇಳೆಗಳನ್ನು ಮನೆ ಮನೆಗೆ ಪ್ರತಿ ತಿಂಗಳು ರೇಷನ್ನ ನಾವು ಡೆಲಿವರಿ ಮಾಡ್ತೀವಿ. ನೀವು ಆ್ಯಪಲ್ಲಿ ಒಂದು ರಿಕ್ವೆಸ್ಟ್ ಕಳಿಸಿದ್ರೆ ಸಾಕು ಅಂತ ಮಾಡಿ, ನಾವೆಲ್ಲ ರೈತರೇ ತಂದು ನಿಮಗೆ ಡೆಲಿವರಿ ಕೊಡ್ತೀವಿ ಅಂತ ಎಲ್ಲ ರೈತರು ಒಗ್ಗಟ್ಟಾಗಿ ಮಾಡಿದರೆ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅದನ್ನು ಬೆಳೆಸ್ಬೋದು ಅಂತ. ಮತ್ತೊಂದೇನು ಗೊತ್ತಾ, ಪ್ರತಿಯೊಬ್ಬರಿಗೂ ಕೂಡ, ಗ್ರಾಹಕರಿಗೆ, ನಾನು ಹೇಳ್ತಾ ಇರೋದು ಸಿಟಿಯಲ್ಲಿದ್ದವ್ರಿಗೆ, ರೈತರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂದ ತಕ್ಷಣ ಅವರಿಗೂ ಖುಷಿ ಆಗುತ್ತೆ. ಅವ್ರು ರೈತರಿಗೆಲ್ಲ ಹೆಲ್ಪ್ ಮಾಡೋಕೆ ಮುಂದೆ ಬರ್ತಾರೆ. ನಿಮ್ಮ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಈಗ ನಿಮಗೆ ರೈತರೇ ವೆಹಿಕಲ್ ಮಾಡಿಕೊಂಡು ಅವ್ರು ಬೆಳೆದಿದ್ದನ್ನು ಲಾರಿಗೋ ಟ್ರಕ್ಕಿಗೋ ಏನೋ ಹಾಕ್ಕೊಂಡು ತೊಗೊಂಬಂದು ರೋಡಲ್ಲಿ ನಿಂತ್ಕೊಂಡು ನಾವು ರೈತರು ಮಾರಾಟ ಮಾಡ್ತಿದ್ದೀವಿ ಅಂದರೆ ಜನ ನಿಂತು ತೊಗೊಂಡು ಹೋಗ್ತಾರೆ. ಈಗ ನೀವು ಪೈನಾಪಲ್ ನೋಡಿರಬೇಕು, ಬೆಂಗಳೂರಲ್ಲಿ ಇವತ್ತು ಸುತ್ತ ಎಲ್ಲ ಕಡೆ ಪೈನಾಪಲ್ ಇದೆ. ಅಗೇನ್ ಅವರು ಬಂದು ಇಲ್ಲೆಲ್ಲೋ ಅಗ್ಗ ಸುಗ್ಗಿಗೆ ಮಾರಾಟ ಮಾಡಿರ್ತಾರೆ, ಇನ್ಯಾರೋ ಮಾರಾಟ ಮಾಡ್ತಿರ್ತಾರೆ. ಅದೇ ರೈತರೇ ತಂದು ಮಾರಾಟ ಮಾಡಿದರೆ ಒಳ್ಳೆ ರೇಟಿಗೆ ಜನ ಕೊಂಡ್ಕೊಳ್ತಾರೆ. ಸೊ ಹಾಗಾಗಿ ಈ ಥರ ಮಾಡಿ. ನಿಮಗೆ ನಮ್ಮ ತೀರ್ಥಹಳ್ಳಿಯಲ್ಲಿ ಲಾಸ್ಟ್ ಟೈಮ್ ಕೋವಿಡ್ ಟೈಮಲ್ಲಿ ಒಂದು ಕೆಲಸ ಆಗಿತ್ತು. ಈ ಕುಂಬಳಕಾಯಿ ಬೆಳೀತಾರೆ, ಕುಂಬಳಕಾಯಿನ ಈ ಆಗ್ರಾ ಪೇಟ ಅಂತ ಮಾಡ್ತಾರೆ, ಸ್ವೀಟ್ ಅದು, ಅದನ್ನು ಮಾಡೋದಕ್ಕೆ ಬಳಸ್ತಾರೆ. ಆದರೆ ಕೋವಿಡ್ ಟೈಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆ ಆಗಿ ಹೋಗೋಕ್ಕಾಗಿಲ್ಲ. ನಮ್ಮೂರಿನವರೆಲ್ಲ ಒಟ್ಟಾಗಿ ಆರ್ಗಾ ಪೇಟ ಅಂತ ಮಾಡಿದ್ರು. ನಮ್ಮೂರಲ್ಲಿ ತೀರ್ಥಹಳ್ಳಿಯಲ್ಲಿ ಆರ್ಗಾ ಅಂತ ಇದೆಯಲ್ಲ, ಆರ್ಗಾ ಪೇಟ ಅಂತ ಅದೇ ರೀತಿಯಲ್ಲಿ ಟೇಸ್ಟ್ ಬರೋಂಗೆ ಮಾಡಿಬಿಟ್ಟು ಲಾರಿಯಲ್ಲಿ ತಗೊಂಬಂದು ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ನಿಲ್ಲಿಸಿ ಮಾರಾಟ ಮಾಡಿ ಹೋಗಿ. ಮನಸ್ಸಿದ್ರೆ ಮಾರ್ಗ, ಈ ಥರ ಸಾಧ್ಯ ಇದೆ. ಸೊ ಹಾಗಾಗಿ ಆನ್ಲೈನಲ್ಲಿ ಸೇಲ್ ಮಾಡೋದು ಕಷ್ಟ ಇಲ್ಲ. ಆನ್ಲೈನಲ್ಲಿ ಸೇಲ್ಸ್ ಮಾಡಬೇಕು ಅಂದರೆ ನಿಮ್ಗೆ 3 ದಾರಿ ಇದೆ. ನೀವು ಯಾವುದನ್ನು ಅಂತ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸರ್, ನಿಮ್ಮ ಸರ್ ಜೇನು ಕೃಷಿದು ಇಲ್ಲಿ ನಾವು ಮೊಬೈಲಲ್ಲಿ ನೋಡಿದ್ದೀವಿ, ಅದನ್ನು ನಾವೇ ಪ್ರಾಕ್ಟಿಕಲಾಗಿ ಅವ್ರ ಹತ್ರನೇ ಹೋಗಿ ಕಲಿಯೋದಕ್ಕೆ ನಮ್ಗೆ ಇದು ಮಾಡ್ಕೊಡ್ತೀವಿ ಮೆಂಟರ್ ಹತ್ರ. ಏನಾಗುತ್ತೆ ಗೊತ್ತಾ, ಜೇನು ಕೃಷಿಯನ್ನು ಕಲಿಸೋದಕ್ಕೆ ಮೆಂಟರ್ಸ್ ಇದ್ದಾರೆ. ಜೇನು ಕೃಷಿ ಸಾಮಾನ್ಯವಾಗಿ ಸೀಸ್ನಾಲಿಟಿ, ಎಲ್ಲ ಟೈಮಲ್ಲೂ ಅವರು ನೀವು ಹೋದ ತಕ್ಷಣ ಅದು ಜೇನು ಕುಟುಂಬ ಸಪ್ರೇಟ್ ಮಾಡೋದು. ಜೇನು ಕೃಷಿಯಲ್ಲಿ ನಿಮ್ಮ ಹತ್ರ ಜೇನು ಡಬ್ಬಿ, ಜೇನು ಫ್ಯಾಮಿಲಿ ಇದೆ ಅಂದರೆ ಜೇನು ಕುಟುಂಬವನ್ನು ಸಪ್ರೇಟ್ ಮಾಡೋದು ಮಾತ್ರ ಸ್ವಲ್ಪ ಟೆಕ್ನಿಕಲ್ಲು, ಸ್ವಲ್ಪ ಕಷ್ಟ. ಅದು ಬಿಟ್ಟರೆ ಬೇರೆ ಎಲ್ಲ ಈಸಿ. ನೀವು ಒಂದು ವೇಳೆ ಈಗ ನಮ್ಮ ಮೆಂಟರ್ ಒಬ್ಬರು ಜೈಶಂಕರ್ ಅಂತ ಇದ್ದಾರೆ, ಮೈಸೂರಿನವರು. ಆಲ್ಮೋಸ್ಟ್ ಕರ್ನಾಟಕದ ಯಾವ ಭಾಗದಲ್ಲಾದರೂ ಕೂಡ ನೀವೊಂದು 50-100 ಬಾಕ್ಸ್ ಬೇಕು ಅಂದರೆ ಮನೆಗೆ ತಂದು ರಾತ್ರಿ ಕೊಟ್ಟೋಗ್ತಾರೆ. ಅದು ರಾತ್ರಿ ಮಾತ್ರ ಟ್ರಾವೆಲ್ ಮಾಡಬೇಕು, ತಂದು ಕೊಟ್ಟು ಹೋಗ್ತಾರೆ. ಅವರೇ ನಿಮ್ಗೆ ಹೇಳು ಕೊಡ್ತಾರೆ ಏನು ಮಾಡಬೇಕು. ಡೆಫಿನೆಟ್ಲಿ ನೀವೇನು ಮಾಡಿ ಅಂದರೆ, ನಮ್ಮ ಆ್ಯಪಲ್ಲಿ ಕೂಡ ನೀವು ನಿಮ್ಗೆ ಎಷ್ಟು ಜೇನು ಡಬ್ಬಿ ಬೇಕು ಅಂತ ಹೇಳಿದ್ರೆ ಅಲ್ಲಿ ಪೋಸ್ಟ್ ಮಾಡಿದ್ರೆ ಅವರೇ ನಿಮ್ಗೆ ರೀಚ್ ಔಟ್ ಆಗ್ತಾರೆ, ಅವರೇ ತಂದು ಕೊಡ್ತಾರೆ. ಸೊ ಅದೊಂದು ಮಾಡ್ಬೋದು. ಎರಡನೇದು, ನಮ್ಮ ಕೋಚ್ ಟೀಮಿಗೆ ನೀವು ಮಾತಾಡಿದರೆ ಅವ್ರಿಗೆ ಕನೆಕ್ಟ್ ಮಾಡ್ತಾರೆ. ನಿಮಗೆ ಜೈಶಂಕರ್ ಅವರು ಅಥವಾ ಅಪೂರ್ವ ಅಂತ ಇದ್ದಾರಲ್ಲ ಬೆಂಗಳೂರಲ್ಲಿ, ಅವ್ರನ್ನ ಕನೆಕ್ಟ್ ಮಾಡ್ತಾರೆ, ಅವ್ರು ಮಾಡ್ಬೋದು. ಬಟ್ ನಂಜನಗೂಡು ಅಂತ ಹೇಳಿದ್ರೆ ಸರ್ ಒಬ್ರು ಅಡ್ರೆಸ್, ಅವ್ರೆ ನಂಜನಗೂಡು ಅವರೇ ನಮ್ಮ ಜೈಶಂಕರ್ ಅವರು. ನೆಕ್ಸ್ಟ್ ಬಿಸ್ನೆಸ್ ಇದೆ, ನಾನು ಲ್ಯಾಂಡು ಇದೆ ಸರ್, ನಮ್ಮ ಹಿರಿಯರದು ಲ್ಯಾಂಡ್ ಇದೆ, ಒಂದು 8 ಎಕರೆ ಲ್ಯಾಂಡ್ ಇದೆ ನಮ್ಮದು. ನಾನು ಕೋಟ್ ಫಾರ್ಮಿಂಗ್ ವಿತ್ ನಾಟಿ ಕೋಳಿ ಸರ್. ನಮ್ಮ ಏರಿಯಾದಲ್ಲಿ ನಮ್ಮ ಲ್ಯಾಂಡಲ್ಲಿ ಸ್ಟಾರ್ಟ್ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಸರ್. ನಾನು ಇವಾಗ ಮಹಾರಾಷ್ಟ್ರದಲ್ಲಿ ಒಂದು 10-12 ಕಡೆ ಹೋಗಿ ಕಿಸಿನ ಗೋಟ್ ಫಾರ್ಮಿಂಗ್ ನೋಡ್ಕೊಂಬಂದಿನಿ ಸರ್, ಯಾವ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಸಿನ. ಆಮೇಲೆ ನಿಮ್ಮ ಆ್ಯಪಲ್ಲಿ ನಾನು ಇದನ್ನು ಮಾಡಿದ್ದೆ, ಒಂದು 300ಕ್ಕಿಂತ ಜಾಸ್ತಿ ಇದನ್ನು ಸರ್ ಮೇಕೆಗಳನ್ನು ಸಾಕಬೇಕು ಅನ್ನೋ ಪ್ಲ್ಯಾನ್ ಇದೆ ನಮ್ಮದು. ಆಮೇಲೆ ಅದ್ರ ಕೆಳಗಡೆ ಸರ್ ನಾಟಿ ಕೋಳಿ, ತತ್ತೆ ಕೋಳಿ, ಇವು ನಾವು ಉತ್ತರ ಕರ್ನಾಟಕದಲ್ಲಿ ನಾವು ಏಕಿಗೆ ತತ್ತೇನೆ ಅಂತೀವಿ ಸರ್, ಆ ಟೈಪ್ ನಾವು ಮಾಡ್ಬೇಕಂತೇಳಿ ಪ್ಲ್ಯಾನ್ ಇದೆ. ಅದಕ್ಕೊಂದು ಸ್ವಲ್ಪ ದೊಡ್ಡ ಮಟ್ಟದ ಯಾವುದೂ ಇದ್ರಾಗ ವಿಡಿಯೋದಾಗ ಕಾಣಿಸಿಲ್ಲ ಸರ್ ನನಗೆ. ವಿಸ್ತಾರ ಗೋಟ್ ಫಾರ್ಮ್ ಯಾವ್ದು ವಿಸ್ತಾರ ಗೋಟ್ ಫಾರ್ಮ್ ಇದೆಯಲ್ಲ ಅವ್ರು ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಸೇಮ್. ಮೇಲ್ಗಡೆ ಎಲಿವೇಟೆಡ್ ನಿಮಗೆ ಮೇಕೆ ಸಾಕಣೆ ಮಾಡ್ತಾರೆ, ಅದ್ರದ್ದು ಮೇಕೆ ಹಾಲನ್ನ ಮಾರಾಟ ಕೂಡ ಮಾಡ್ತಾರೆ. ಕೆಳಗಡೆ ನಾಟಿ ಕೋಳಿ ಸಾಕಣೆ ಮಾಡ್ತಾರೆ. ಹಾಂ ಕೆಳಗಡೆ ಹೌದು. ಏನಾಗುತ್ತೆ, ನೀವು ಮೇಕೆಗೆ ಫುಡ್ ಹಾಕ್ತಿರಲ್ಲ ಅದು ಕೆಳಗಡೆ ಬೀಳುತ್ತೆ, ಎಷ್ಟೋ ವೇಸ್ಟ್ ಆಗಿ ಕೆಳಗಡೆ ಬೀಳುತ್ತೆ. ಬರೀ ಅದನ್ನು ತಿಂದ್ಕೊಂಡು ಈ ನಾಟಿ ಕೋಳಿಗಳು ಬದುಕ್ತವೆ. ಮತ್ತೆ ಸಿಕ್ಕಾಪಡೆ ಡಿಮ್ಯಾಂಡ್. ಮತ್ತೆ ಕೆಳಗಡೆ ಗೊಬ್ಬರ, ಅದು ಗೊಬ್ಬರ ತುಂಬ ಕಾಸ್ಟ್ಲಿ ಇದೆ ಸರ್. ಅದು 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 ಮಾಡ್ಬೋದು. ನೆಕ್ಸ್ಟು ಸಿಗ್ಗಾಂವ್ ತಾಲೂಕು ತಡಸ್ ಗ್ರಾಮದಿಂದ ಬಂದಿದ್ದು. ನೀವೆಲ್ಲ ಇಲ್ಲಿ ತನಕ ಭಾಳ ಚೆಂದ ಹೇಳ್ಕೊಡಿ ಸರ್, ಅಗ್ದಿ ಅಂಡರ್ಸ್ಟ್ಯಾಂಡ್ ಆಯಿತು. ಅದು ಏನಂತಂದರೆ, ಈಗ ಸಾಮಾನ್ಯ ರೈತರು ಏನಿರ್ತಾರಲ್ಲ ಅವರು ಇತ್ತಿತ್ತಲಾಗಿ ಉದ್ಯಮಿ ರೈತರಾಗಿ ಯಾರು ಬೆಳೆದಾರ ಅವ್ರ ಕಡೆಯಿಂದ ಇಲ್ಲಿ ಬಂದು ಸ್ಪೀಚ್ ಮಾಡಿಸಿದ್ರೆ ಇನ್ನೂ ಸ್ವಲ್ಪ ಭಾಳ ಈ ರೈತರಿಗೆ ಹತ್ತಿರ ಆಕೈತಿ. ಅಬ್ಸಲ್ಯೂಟ್ಲಿ ಈ ಕೋರ್ಸ್ ಮಾಡಿರೋ ಉದ್ದೇಶವೇ ಅಷ್ಟು. ಈಗ ನಾವೇನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಒಂದು ಇವತ್ತು ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ ಒಂದು ಬೇಸಿಕ್ ಓರಿಯೆಂಟೇಷನ್ ಅಷ್ಟೇ, ಇದು ಪೂರ್ಣ ಅಲ್ಲ. ಯಾಕಂದರೆ ನೀವು ಒಬ್ಬ ರೈತ 2 ಗಂಟೆ ವರ್ಕ್ಶಾಪ್ ಅಟೆಂಡ್ ಮಾಡಿ ರೈತೋದ್ಯಮಿ ಆಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ತಯಾರಿ ಮಾಡಬೇಕಾಗತ್ತೆ. ಸೊ ಹಾಗಾಗಿ 5:30 ಗಂಟೆ ಕೋರ್ಸ್ ಮಾಡಿದ್ದೀವಿ, ಅಲ್ಲಿ ಮಾಡಿಸ್ತಿದ್ದೀವಿ. ಇಲ್ಲಿ ಏನಾಗುತ್ತೆ, ಮೆಂಟರ್ಸನ್ನು ಒಂದೇ ಕಡೆ ಕರ್ಕೊಂಬರೋದು ಎಲ್ಲರನ್ನೂ ಒಟ್ಟಿಗೆ ಕಷ್ಟ ಆಗುತ್ತೆ. ಬಟ್ ನನ್ನ ಉದ್ದೇಶ ಏನಂದರೆ, ಮುಂದೆ ಯಾರ್ಯಾರು ಸಾಧಕ ರೈತರಿದ್ದಾರೆ ಅವರವರ ಜಮೀನಲ್ಲೇ ಮಾಡಬೇಕು ಈ ಥರ ವರ್ಕ್ಶಾಪ್ನ, ಅಲ್ಲಿ ಕರೆಸಬೇಕು ಅನ್ನೋದು ನಮ್ಮ ಉದ್ದೇಶ. ಅದನ್ನು ಪ್ರಾಬ್ಲಿ ಸದ್ಯದಲ್ಲಿ ಮಾಡ್ತೀವಿ. ಮತ್ತು ಫ್ರೀಡಮ್ ಆ್ಯಪಲ್ಲಿ ಇನ್ನೊಂದು ಆಪ್ಷನ್ ಮಾಡ್ತಾಯಿದ್ದೀವಿ, 1-to-1 ಕನ್ಸಲ್ಟಿಂಗ್. ಅಂದರೆ ನೀವೀಗ ಬಸಾಯ ಹಿರೇಮಠ ಅವ್ರ ಹತ್ರ ಮಾತಾಡಬೇಕು ಅಂದರೆ ಫ್ರೀಡಮ್ ಆ್ಯಪಲ್ಲಿ ಸೆಲೆಕ್ಟ್ ಮಾಡಿ ಅವ್ರ ಹತ್ರ 1/2 ಗಂಟೆನೋ 1 ಗಂಟೆನೋ ಅಪಾಯಿಂಟ್ಮೆಂಟ್ ತೊಗೊಂಡು ಫ್ರೀಡಮ್ ಆ್ಯಪ್ ಮೂಲಕನೇ ವಿಡಿಯೋ ಕಾಲಲ್ಲಿ ಮಾತಾಡೋದು ಕೂಡ ಅವಕಾಶ ಮಾಡಿಕೊಡ್ಬೇಕು. ಅದೊಂದು ಹೊಸ ಫೀಚರ್ನ ಕೂಡ ಸದ್ಯದಲ್ಲಿ ಲಾಂಚ್ ಮಾಡ್ತೀವಿ. ನೆಕ್ಸ್ಟ್, ನಾನಿಲ್ಲ ಬೆಂಗಳೂರಲ್ಲೇ ವಾಸವಾಗಿರೋದು, ಆದರೆ ಚಿತ್ರದುರ್ಗ ನಮ್ಮದು, ಚಿತ್ರದುರ್ಗ ಡಿಸ್ಟ್ರಿಕ್ಟ್, ಹೊಳಲ್ಕೆರೆ ತಾಲೂಕು. ಸೊ ನಮ್ಮಲ್ಲಿ ತೆಂಗಿನ ತೋಟ ಇದೆ ಸರ್. ತೆಂಗು ಮಾವು ಯಥೇಚ್ಛವಾಗಿ ಬೆಳೆಯೋದು. ನಾವು ತೆಂಗಿನ ಮೌಲ್ಯವರ್ಧಿತ ಅಂತ ಹೇಳಿದ್ರಲ್ಲ, ಅದು ಕೋಕೋಪಿಟ್ಟು ಮತ್ತು ನಾರಿನ ಫ್ಯಾಕ್ಟ್ರಿ ಉತ್ಪಾದನೆ ಮಾಡೋದಕ್ಕೆ ನೀವು ನಮಗೇನಾದರೂ ಮೆಂಟರಿಂಗ್ ಯಾರಾದರೂ ಇದ್ದಿದ್ದರೆ ಅದಕ್ಕೊಂದು ಲಿಂಕ್ ಕೊಡ್ತೀರಾ? ಯಾಕೆಂದರೆ ಅದು ಇವಾಗ ತೆಂಗು ಅನ್ನೋದು ಕಲ್ಪವೃಕ್ಷ, ಪ್ರತಿಯೊಂದು ಐಟಮು ನಮಗೆ ಬರುತ್ತದು. ಹಂಗಾಗಿ ಅದನ್ನು ಒಂದು ದೊಡ್ಡ ಉದ್ದಿಮೆಯಾಗಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಸೊ ಅದ್ರ ಆಮೇಲೆ ಮಾವಿಂದು ಅಷ್ಟೇ. ಮಾವಿಂದು ಇವಾಗ ನಾವು ಒಳ್ಳೊಳ್ಳೆ ಇವಾಗ ಆಪೂಸ್ ಆಲ್ಫಾನ್ಸೋ ಅವೆಲ್ಲ ಮಾವು ಇವಾಗ ಮಾರ್ಕೆಟಲ್ಲಿ ಹೇಳ್ದಂಗೆ 250-300 ರೂಪಾಯಿ kg ಇದೆ. ಆದರೆ ನಮ್ಮ ಹತ್ರ ತಗೊಳ್ಳೋದವರು 30-40 ರೂಪಾಯಿ ತಗೊಂಡೋಗ್ತಾರೆ. ರೈತರಿಗೆ ಏನು ಗಿಟ್ಟೋದಿಲ್ಲ ಅದರಿಂದ. ಹಂಗಾಗಿ ಅವರೆಲ್ಲ ಮುಂಬೈ ತಗೊಂಡೋಗಿ ಅಥವಾ ಬೆಂಗಳೂರಿಗೆ ತಗೊಂಬಂದು ದುಡ್ಡು ಮಾಡ್ಕೊಳ್ತಾರೆ. ಸೊ ಅದನ್ನೆಲ್ಲ ಯಾವ ರೀತಿ ಇವಾಗ ಜ್ಯೂಸು ಅಥವಾ ಏನು ಕೆಡ್ದಂಗೆ ಯಾವ ಥರ ಪ್ರಿಸರ್ವ್ ಮಾಡ್ಕೋಬೋದು, ಯಾವ ಥರ ಏನಾದರೂ ಇದ್ದರೆ ಯಾರು ಮಾಡಿದರೆ ಅವ್ರ ಮೆಂಟರಾಗಿ ನಮಗೊಂದು ಸ್ವಲ್ಪ ಸೂಕ್ತ ಮಾರ್ಗದರ್ಶನ ಕೊಡೋದಕ್ಕೆ ನಮಗೆ ಲಿಂಕ್ ಮಾಡಿಕೊಡಿ ಸರ್. ಸರ್ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರು ಇವರು. ಮೊದಲನೇ ಪ್ರಶ್ನೆಗೆ ಉತ್ತರ ತೆಂಗಿನ ಕೃಷಿಗೆ ಸಂಬಂಧಪಟ್ಟಂತೆ ನಾವು ಒಂದು ಕೋರ್ಸ್ ಮಾಡಿದ್ದೀವಿ ಆಲ್ರೆಡಿ, ಆರ್ಗ್ಯಾನಿಕ್ ಕೋಕೋನಟ್ ಫಾರ್ಮಿಂಗ್ ಬಗ್ಗೆ. ಬಟ್ ನೀವು ಹೇಳಿದಾಗೆ ಮೌಲ್ಯವರ್ಧನೆ ಬಗ್ಗೆ ಡೀಟೇಲ್ಡ್ ಕೋರ್ಸ್ ಕೋಕೋಪಿಟ್ ಇರ್ಬೋದು, ಮತ್ತೊಂದು ಅದನ್ನು ಮಾಡ್ತೀವಿ. ಜೊತೆಗೆ ಸಾಧ್ಯವಾದಷ್ಟು ಬೇಗ ಯಾರು ಈ ಥರದ, ಈಗ ನಿಮಗೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಮಾಡ್ತಾರೆ ಗೊತ್ತಿರಬೇಕು, ಅದನ್ನು ಮಾಡಿ ಬಹಳ ಸಂಪಾದನೆ ಮಾಡಿದ್ದಾರೆ. ಆಮೇಲೆ ನಿಮಗೆ ಮಂಗಳೂರಲ್ಲೊಬ್ರು ಗೊತ್ತಿರಬೇಕು, ಐಸ್ ಕ್ರೀಮ್ಗೆ ಎಳ್ನೀರನ್ನ ಬಳಸ್ಕೊಂಡು ಮಾಡ್ತಾರೆ. ಈ ಥರದ್ದು ಒಂದಷ್ಟೆಲ್ಲ ಕೊಕೊನಟ್ಗೆ ಸಂಬಂಧಪಟ್ಟಂತೆ ತೆಂಗಿನಕಾಯಿಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನ ಮಾಡ್ತೀವಿ. ಇದು ಡೆಫಿನೆಟ್ಲಿ ಮಾಡ್ತೀವಿ. ಮತ್ತು ಆ ಥರದ ಸಾಧಕರನ್ನ ಕನೆಕ್ಟ್ ಮಾಡುವ ಕೆಲಸವೂ ಕೂಡ ಮಾಡ್ತೀವಿ. 2ನೇದು ನೀವು ಹೇಳಿದ್ದು ಮಾವಿಗೆ ಸಂಬಂಧಪಟ್ಟಂತೆ. ಈಗ ಮ್ಯಾಂಗೋ ನಾನು ನಿಮ್ಗೆ ಹೇಳಿದ್ನಲ್ಲ, IIHRಲ್ಲಿ ಟೆಕ್ನಾಲಜಿ ಇದೆ. ಇಲ್ಲಿ ನನಗೆ 2 ಸಮಸ್ಯೆ ಇದೆ. ಒಂದು, ಯಾವುದ್ಯಾವುದು ಟೆಕ್ನಾಲಜಿಯನ್ನು ಅವ್ರು ಆಲ್ರೆಡಿ ಇದು ಮಾಡ್ಕೊಂಡಿರ್ತಾರಲ್ಲ, ಅವರ ಪೇಟೆಂಟ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನು ಓಪನ್ ಆಗಿ ನಮ್ಗೆ ಹೇಳೋದಿಲ್ಲ. ಅದು ರೈತರಿಗೆ ಫ್ರೀ ಆಗಿ ಕೊಡ್ತಾರೆ. ಸೊ ರೈತರು ಒಟ್ಟಾಗಿ ಹೋದರೆ IIHRಲ್ಲಿ ಕೊಟ್ಟೆ ಕೊಡ್ತಾರೆ. ಮತ್ತು ಪ್ರೈವೇಟ್ ಆರ್ಗನೈಸೇಷನ್ಸ್ ಅವರು ಒಂದು ವೇಳೆ ಅವರ ಟ್ರೇಡ್ ಸೀಕ್ರೆಟ್ ಆಗಿದ್ದರೆ, ಅದು ಅವ್ರ ಪೇಟೆಂಟೆಡ್ ಟೆಕ್ನಾಲಜಿ ಆಗಿದ್ದರೆ ಅದು ಕೊಡಲ್ಲ. ಬಟ್ ನಾವೇನು ಮಾಡ್ಬೋದು ಅಂದರೆ ಅವ್ರು ಹೆಂಗೆ ಮಾಡ್ತೀರಂತ ಹೇಳ್ಬೋದು. ಬಟ್ ನೀವು ಅದನ್ನು ಮುಂದೆ ನೀವೇ ಆವಿಷ್ಕಾರ ಮಾಡಬೇಕಾಗುತ್ತೆ. ಫ್ರೀ ಟೆಕ್ನಾಲಜಿ ನಾನು ಅದು ಇನ್ಫ್ಯಾಕ್ಟ್ IHR ಅವ್ರ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಒಂದೇ, ನಾವು ಬೇರೆನಕ್ಕೂ ಬಳಸೋದಿಲ್ಲ, ರೈತರಿಗೆ ತಿಳಿಸ್ಕೊಡೋದ್ರಲ್ಲಿ ನೀವೇ ಹೇಳ್ಕೊಡಿ ಅಂತ. ಬಟ್ ಅವ್ರು ಮುಂದೆ ಬಂದಿಲ್ಲ, ಸೊ ಪ್ರಾಬ್ಲಿ ಮತ್ತೊಂದು ಸರಿ ಕನ್ವಿನ್ಸ್ ಮಾಡಿ ನೋಡ್ತೀವಿ. ಬಟ್ ನಿಮ್ಮ ಆಲೋಚನೆ ನಂಗೆ ಭಾಳ ಇಷ್ಟ ಆಯಿತು. ಬಟ್ ನೀವೇನು ಮಾಡಬೇಕು ಅಂದರೆ ನಿಮ್ಮ ಥರದ ಇನ್ನೊಂದು 10-20 ರೈತರನ್ನ ಒಟ್ಟು ಸೇರಿಸ್ಕೊಂಡು ನೀವು IHRಗೆ ಹೋದರೆ ಅವ್ರು ಟೆಕ್ನಾಲಜಿ ಕೊಡ್ತಾರೆ, ಪ್ರತಿಯೊಂದು ಇದೆ ಅವ್ರ ಹತ್ರ. ಮ್ಯಾಂಗೋ ಪಲ್ಪಿ ಜ್ಯೂಸ್ ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ಪಲ್ಪನ್ನು ಇಟ್ಕೊಂಡು ಏನೇನು ಮಾಡ್ಬೋದು ಅದೆಲ್ಲದಕ್ಕೂ ಆಪ್ಷನ್ಸ್ ಇದೆ. ದಯವಿಟ್ಟು ಅದನ್ನು IHRನ ಕನೆಕ್ಟ್ ಮಾಡೋದು ಉತ್ತಮ. ಬಟ್ ನಾವು ಕೂಡ ಆಲ್ರೆಡಿ ಮ್ಯಾಂಗೋ ಕೃಷಿದು ಕೋರ್ಸ್ ಮಾಡಿದ್ದೀವಿ. ಬಟ್ ಅವರು ಕೂಡ ಡೈರೆಕ್ಟಾಗಿ ಮಾರಾಟ ಮಾಡೋರೆ, ಅವರಿಗೆ ಭಾಳ ವರ್ಷದಿಂದ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಅಲ್ಲಿಗೆ ಬಂದು ತೊಗೊಂಡು ಹೋಗ್ತಾರಂತೆ, ಹೆಚ್ಚು ರೇಟಿಗೆ ಇವ್ರೇನು ಮಾಡ್ತಾ ಇಲ್ಲ. ಸೊ ಅದನ್ನು ಮಾಡ್ತೀವಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ನಾವು ಶಂಕರಲಿಂಗೇಗೌಡ ಅಂತ. ನಾವು ಈಗ ನಮ್ಮ ಕೃಷಿ ಅಂತ ಬಂದಾಗ ಮಣ್ಣಿನ ಸಮಸ್ಯೆ ಯಾವಾಗಲೂ ಕಾಡ್ತಾ ಇರ್ತದೆ. ಮಣ್ಣು ಚೆನ್ನಾಗಿದ್ದರೆ ಫಲವತ್ತತೆ ಜಾಸ್ತಿ ಚೆನ್ನಾಗಿ ಬರ್ತದೆ, ಎಲ್ಲರೂ ಖುಷಿಯಾಗಿರ್ತಾರೆ. ಅದಕ್ಕೆ ಒಂದು ಕಂಪ್ಲೀಟ್ ಸಾಯಿಲ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು ಮೈಂಡಲ್ಲಿದೆ. ಸಾಯಿಲ್ ಸೊಲ್ಯೂಷನ್ ಅಂತ ಅಂದರೆ ಅದಕ್ಕೊಂದು ಲ್ಯಾಬು ಟೆಸ್ಟ್ ಮಾಡೋದಕ್ಕೆ ಸಾಯಿಲ್, ಆಮೇಲೆ ಅದಕ್ಕೊಂದು ಸೊಲ್ಯೂಷನ್ ಅಂದರೆ ಫರ್ಟಿಲೈಸರ್ಸ್, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್. ಅದಕ್ಕೆ ಏನು ಮಾಡಿದ್ರೆ ಯಾವ ಪರ್ಸೆಂಟೇಜ್ ಏನು ಹಾಕಿದ್ರೆ ಸರಿ ಹೋಗುತ್ತೆ ಮಣ್ಣು ಅಂದರೆ ಆ ಫಲವತ್ತತೆಗೆ ಬರುತ್ತೆ ಅಂತ. ಸೊ ಅದಕ್ಕೊಂದು ನಮಗೆ ಒಂದು ಗೈಡೆನ್ಸ್ ಬೇಕಾಗಿದೆ ಸರ್. ನಾವು ಫ್ರೀಡಮ್ ಆ್ಯಪಲ್ಲಿ ಕೃಷಿಗೆ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆ ಕೋರ್ಸ್ಗಳನ್ನ ರೆಡಿ ಮಾಡಿದ್ದೀವಿ ಆಲ್ರೆಡಿ. ಫ್ರೀಡಮ್ ಆ್ಯಪಲ್ಲಿ ಇದೆ, ನೀವು ನೋಡ್ಬೋದು. ಬಟ್ ಮಣ್ಣಿನ ಟೆಸ್ಟ್ ಮಾಡೋದಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಿದ್ದು ನೀವು ಲ್ಯಾಬ್ ಮಾಡಬೇಕು ಅಂದರೆ ಪ್ರಾಬ್ಲಿ ನೀವು ಬಿಸ್ನೆಸ್ ಮಾಡೆಲ್ನ ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮಲ್ಲಿ ಇವತ್ತು ಕೂಡ ಆ ಒಂದು ಮನಸ್ಥಿತಿ ರೈತರಲ್ಲಿ ಕಡಿಮೆ. ಕೆಲವು ಜನ ಮಣ್ಣು ಟೆಸ್ಟ್ ಮಾಡೋದೆಲ್ಲ ಮಾಡ್ತಾರೆ. ಅದಕ್ಕೆ ಬೇಕಾದಂತೆ ಈ KVKಯವರು ಮತ್ತು ಈ ಕೃಷಿ ವಿಜ್ಞಾನ ಕೇಂದ್ರದವರು ಮತ್ತು ತೋಟಗಾರಿಕೆ ಇಲಾಖೆಯವರೆಲ್ಲ ಉಚಿತವಾಗಿ ಕೂಡ ಮಣ್ಣು ಟೆಸ್ಟ್ ಮಾಡ್ಕೊಡ್ತಾರೆ, ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಇದನ್ನು ಒಂದು ಭಾಳ ದೊಡ್ಡ ಸ್ಕೇಲೆಬಲ್ ಬಿಸ್ನೆಸ್ ಮಾಡೋಕ್ಕಾಗತ್ತಾ ನಂಗೆ ಗೊತ್ತಿಲ್ಲ. ಯಾಕಂದರೆ ಮುಂದೆ ನನ್ನ ಪ್ರಕಾರ ಟೆಕ್ನಾಲಜಿ ಸ್ವಲ್ಪ ಇನ್ನೂ ಚೆನ್ನಾಗಿ ಬಂದರೆ ಸಣ್ಣ ಸಣ್ಣ ಡಿವೈಸ್ಗಳು ಬರ್ಬೋದು. ರೈತರಿಗೆ ಮಣ್ಣು ಟೆಸ್ಟ್ ಮಾಡೋದಕ್ಕೆ ಸ್ಕ್ಯಾನ್ ಮಾಡಿದ ತಕ್ಷಣ PHಗೆ ಬಂದಿದೆಯಲ್ಲ ಆ ಥರದ್ದು ಬರ್ಬೋದು ಅಂತ. ಯಾಕಂದರೆ ನಮಗೂ ಕೂಡ ನಾವು ನಮ್ಮ ಆ್ಯಪಲ್ಲಿ ಅದನ್ನು ಇಂಟಿಗ್ರೇಟ್ ಮಾಡಬೇಕು ಅಂತ. ಈ ಪ್ಲಾಂಟ್ ಡಾಕ್ಟರ್ ಅಂತ ಅಂದರೆ ಈಗ ಯಾವುದೋ ಒಂದು ಗಿಡಕ್ಕೆ ಏನು ಕಾಯಿಲೆ ಬಂದಿರ್ಬೋದು ಅಂತ ಹಿಂಗೆ ಸ್ಕ್ಯಾನ್ ಮಾಡಿದ ತಕ್ಷಣ ಅದನ್ನು ಹೇಳೋ ಅಂಥದ್ದು, ಅಥವಾ ಮಣ್ಣನ್ನು ಸ್ಕ್ಯಾನ್ ಮಾಡ್ತಿದ್ದಂಗೆ ಆ ಮಣ್ಣಲ್ಲಿ ಏನಿದೆ ಏನು ಅಂತ ಹೇಳಿ ತಿಳಿಸ್ಕೊಡೋ ಅಂಥದ್ದು, ಈ ಥರದ್ದನ್ನು ನಾವು ಇಂಟಿಗ್ರೇಟ್ ಮಾಡೋದಕ್ಕೂ ಕೂಡ ನಮ್ಮ ಟೀಮ್ನವ್ರು ವರ್ಕ್ ಮಾಡ್ತಿದ್ದಾರೆ. ಸೊ ಪ್ರಾಬ್ಲಿ ಅದು ಆಗುತ್ತೆ ಸದ್ಯದಲ್ಲಿ. ಬಟ್ ಇದನ್ನು ನೀವು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯನೇ, ಯಾಕಂದರೆ ಇವೆಲ್ಲ ರೈತರಿಗೆ ಫ್ರೀಯಾಗಿ ಕೊಟ್ಟಷ್ಟು ಬಳಕೆ ಜಾಸ್ತಿ ಆಗುತ್ತೆ. ಸೊ ಪ್ರಾಬ್ಲಿ ನೀವು ಒಂದು ವೇಳೆ ಉಚಿತವಾಗಿ ಮಣ್ಣಿನ ಟೆಸ್ಟ್ ಮಾಡಿಕೊಡ್ತೀನಿ, ಬಟ್ ಅದಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಸನ್ನು ಮಾರಾಟ ಮಾಡ್ತೀವಿ ನಾವು, ನೀವು ನಮ್ಮ ಹತ್ರ ಕೊಂಡ್ಕೊಳ್ಬೋದು ಅಂದರೆ ಒಳ್ಳೆ ವ್ಯಾಪಾರ ಆಗುತ್ತೆ. ನೀವು ಮಣ್ಣನ್ನು ಟೆಸ್ಟ್ ಮಾಡೋದ್ರಲ್ಲೇ ಬಿಸ್ನೆಸ್ ಮಾಡಿದ್ರೆ ಕಷ್ಟ ಆಗ್ಬೋದು, ಅದು ಹೆಚ್ಚು ಲಾಭ ಆಗದೆ ಇರ್ಬೋದು. ಬಟ್ ನ್ಯೂಟ್ರಿಯೆಂಟ್ಸನ್ನು ಮಾರಾಟ ಮಾಡೋದು, ಯಾಕಂದರೆ ಇವತ್ತು ರೈತರು ತೋಟಕ್ಕೆ ಗೊಬ್ಬರ ಹಾಕೋದು, ಜಮೀನಿಗೆ ಗೊಬ್ಬರ ಹಾಕೋದು ಅಂದರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಅವಶ್ಯಕತೆನೇ ಇರೋದಿಲ್ಲ. ಅಲ್ಲಿ ಏನು ಶಾರ್ಟೇಜ್ ಇದೆ ಅದು ಮಾತ್ರ ಹಾಕಿದ್ರೆ ಸಾಕು, ಪೂರ್ತಿ ಏನೋ ಸುಮ್ಮನೆ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಆ ಥರದ್ದು ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಹೌದು 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 ಹೌದು.